ಆಧ್ಯಾತ್ಮಿಕ ಚಾನೆಲ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ನಿಮಗೆ ಧನ ಆಕರ್ಷಣ ಮಾಡುವ ಗಿಡಗಳ ಬಗ್ಗೆ ನೋಡೋಣ. ನಾನು ಹೇಳುವಂಥ ಗಿಡಗಳೆಲ್ಲ ನಿಮಗೆ ಲಕ್ಷ್ಮೀ ಕಟಾಕ್ಷ ಹೊಂದಿರುವಂಥ ಗಿಡಗಳು. ಈ ಗಿಡಗಳನ್ನ ನಿಮ್ಮ ಮನೆ ಮುಂದೆ ಇಟ್ಟರೆ ಸಾಕು, ನಿಮಗೆ ಧನ ಆಕರ್ಷಣೆ ಆಗೋದು, ಕಾರ್ಯಸಿದ್ಧಿ ಆಗೋದು ಇವೆಲ್ಲ ನಿಮಗೆ ನ್ಯಾಚುರಲ್ಲಾಗೇ ಆಗುತ್ತೆ. ಫಸ್ಟು ನಿಮಗೆ ಕಾರ್ಯಸಿದ್ಧಿ ಮಾಡುವ ಮತ್ತು ಪಾಸಿಟಿವ್ ಎನರ್ಜಿ ಕೊಡುವಂಥ ಗಿಡ ಅಂತ ಅಂದರೆ ತುಳಸಿ ಗಿಡ ಬಂದು ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದರ ಜೊತೆಗೆ ನಿಮಗೆ ಧನ ಆಕರ್ಷಣೆ ಮಾಡುವ ಗಿಡ ಅಂತ ಅಂದರೆ ಮಲ್ಲಿಗೆ ಹೂವಿನ ಗಿಡ ಬಂದು ನಿಮಗೆ ಧನ ಆಕರ್ಷಣೆ ಮಾಡುತ್ತೆ ಮತ್ತು ಕಾರ್ಯಸಿದ್ಧಿನೂ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ಕಾರ್ಯಸಿದ್ಧಿ ಮಾಡಿ ನಿಮಗೆ ಧನ ಆಕರ್ಷಣೆ ಮಾಡುವ ಗಿಡ ಅಂತ ಅಂದರೆ ಮನಿ ಪ್ಲ್ಯಾಂಟ್ ಅಂತ ಸಿಗುತ್ತೆ. ಮತ್ತು ನಿಮಗೆ ಇನ್ನೊಂದು ಗಿಡನೂ ಅಷ್ಟೇ, ಮೆಹೆಂದಿ ಗಿಡ ಇರುತ್ತೆ, ಅದನ್ನು ಅಷ್ಟೇ ನಿಮಗೆ ಧನ ಆಕರ್ಷಣೆ ಮಾಡಿ ಕಾರ್ಯಸಿದ್ಧಿ ಮಾಡೋದು ಮತ್ತು ನಿಮಗೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ಆಗುತ್ತೆ. ಈ ಗಿಡಗಳಲ್ಲೆಲ್ಲ ನಿಮಗೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ. ನಿಮಗೆ ಮನೆ ಹತ್ರ ಇಟ್ಟರೆ ನಿಮಗೆ ಪಾಸಿಟಿವ್ ಎನರ್ಜಿನೂ ಬರುತ್ತೆ. ನೀವು ಇದಕ್ಕೆ ಜಾಸ್ತಿ ಖರ್ಚು ಮಾಡಬೇಕಾಗಿರೋದು ಅಂಥದ್ದು ಏನೂ ಇರಲ್ಲ. ಹಾಗಾಗಿ ಸಣ್ಣ ಪುಟ್ಟದರಲ್ಲೇ ನಿಮಗೆ ಧನ ಆಕರ್ಷಣೆ ಮಾಡುವ ಟಿಪ್ಸಸ್ ಇದು. ಇದೇ ರೀತಿ ನಿಮಗೆ ಧನ ಆಕರ್ಷಣೆ ಮಾಡುವ ಲಕ್ಷ್ಮೀ ಕುಬೇರ ಚಕ್ರಗಳು, ಲಕ್ಷ್ಮೀ ಕುಬೇರ ಯಂತ್ರಗಳು, ಧನ ಆಕರ್ಷಣೆ ಮಾಡುವ ಯಂತ್ರ, ಬಿಸ್ನೆಸ್ ವಶೀಕರಣ, ಸ್ತ್ರೀ ಮತ್ತು ಪುರುಷರ ವಶೀಕರಣ, ಅಷ್ಟಲಕ್ಷ್ಮಿ ಚಕ್ರಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ. ನಮ್ಮನ್ನು ಸಂಪರ್ಕಿಸಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.